ಆಗಿರುವಂತ ಅಲ್ಲವ ಪ್ರಭುಗಳು ಕಲ್ಯಾಣ ತಲೆ ಮಾಡಿಸ್ಬೇಕು. ಯಾವ ಉದ್ದೇಶಕ್ಕಾಗಿ ದಯ ಮಾಡಿಸ್ತಾರೆ? ಅವರು ಕಲ್ಯಾಣಕ್ಕೆ ಬರುವ ಪೂರ್ವದಲ್ಲಿ ಕಲ್ಯಾಣದಲ್ಲಿ ವಿಶ್ವ ಕಲ್ಯಾಣದ ಕನಸನ್ನು ಕಟ್ಟಿಕೊಂಡು ವ್ಯಕ್ತಿ ಕಲ್ಯಾಣ ವ್ಯಕ್ತಿಯ ಮೂಲಕ ವಿಶ್ವ ಕಲ್ಯಾಣ ವ್ಯಕ್ತಿ ಕಲ್ಯಾಣ ತನ್ನ ಮೂಲಕ ಸಮಷ್ಟಿಯ ಕಲ್ಯಾಣ ಈ ಕಲ್ಯಾಣದ ಕರುಣಾಮೂರ್ತಿಯಾಗಿರುವಂತಹ ಬಸವಣ್ಣನವರು ಈ ಜಗತ್ತಿನಲ್ಲಿ ಒಂದು ಅದ್ಭುತವಾಗಿರುವಂತ ಪರಂಪರೆಯನ್ನು ಹುಟ್ಟಾಕಿದರು. ಯಾವ ದಾರ್ಶನಿಕರು ಕೂಡ ಅಂತಹ ಆಲೋಚನೆಯನ್ನು ಮಾಡೇ ಇಲ್ಲ. ಇತಿಹಾಸದಲ್ಲಿ ವಿಚಾರಗಳನ್ನು ಕೊಟ್ಟಿರಬಹುದು, ಸಂದೇಶಗಳನ್ನು ಕೊಟ್ಟಿರಬಹುದು, ತತ್ವದ ಮಾತುಗಳನ್ನು ಹೇಳಿರಬಹುದು, ಆದರೆ ಒಂದೇ ಕಡೆ ಸರ್ವ ಜನಾಂಗದ ಮೂಲದಿಂದ ಬಂದಿರುವಂತ ಪ್ರತಿಯೊಬ್ಬರು ಕೂಡ ಪ್ರಾಮಾಣಿಕವಾಗಿರುವಂತ ಅವಕಾಶವನ್ನು ಪಡೆದುಕೊಂಡು ಸಮಾನತೆಯಿಂದ ಒಂದೆಡೆ ಸೇರಿ ಜೀವನದ ಅನುಭವವನ್ನ ಅನುಭವವಾಗಿ ಚಿಂತನೆ ಮಾಡುವಂತ ಒಂದು ಅಪರೂಪದ ವೇದಿಕೆ ಇಡೀ ವಿಶ್ವದಲ್ಲಿ ನಾವು ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎಂತ ಅಪರೂಪದ ವೇದಿಕೆ ನೋಡಿ. ನಿನ್ನೆ ಪರಮಪೂಜ್ಯರು ಅಲ್ಲವ ಪ್ರಭುದೇವರ ಒಂದು ಬೆಳಗಿನ ವಚನವನ್ನು ಬಳಸಿಕೊಂಡು ಅಂತ ಪ್ರಭುದೇವರ ಚಿಂತನೆ ಅಲ್ಲವರ ವಚನಗಳಲ್ಲಿ ಬೆಳಗಿನ ವಚನಗಳು ಚನ್ನ ಬಸವಣ್ಣನವರ ವಚನಗಳಲ್ಲಿ ಬೆಳಗಿನ ವಚನಗಳು ಇನ್ನೂ ಕೆಲವು ಜನ ಗಟ್ಟಿವಾಳಯ್ಯ ಇಂತಹ ಶರಣರ ವಚನಗಳಲ್ಲಿ ಬೆಳಗಿನ ವಚನಗಳು ಅರ್ಥ ಅಲ್ಲೇ ಇರ್ತದೆ, ಆದರೆ ಅರ್ಥ ಜಲ್ದಿ ಅರ್ಥ ಆಗೋದಿಲ್ಲ, ಅಲ್ಲೇ ಇರ್ತದೆ. ಅದು ಬಹಳ ನಮ್ಮನ್ನ ಬೆರಗುಗೊಳಿಸ್ತದೆ, ನಮ್ಮನ್ನ ವಿಚಾರಕ್ಕೆ ಹಚ್ಚುತ್ತದೆ, ನಮ್ಮಲ್ಲಿ ಒಂದು ರೀತಿಯ ಕ್ಯೂರಿಯಾಸಿಟಿ ಹೆಚ್ಚಾಗುವಂತೆ ಮಾಡುತ್ತದೆ. ಅದನ್ನು ನಾವು ಬೆಳಗುವಂತ ಕರೀತೇವೆ. ಹಿಂದೆ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಸಹಿತ ನಮ್ಮ ಸಾಮಾನ್ಯ ಜನಗಳು ಬೆಳಗಿನ ಮಾತುಗಳನ್ನೇ ಮಾತಾಡ್ತಿದ್ರು. ಅದಕ್ಕಾಗಿ ಒಂದು ದೊಡ್ಡ ಗ್ರಂಥ ಇಟ್ಕೊಂಡು ಪುಸ್ತಕ ಇಟ್ಕೊಂಡು ಏನು ಸ್ಟಡಿ ಮಾಡಬೇಕಾಗಿಲ್ಲ, ಅದು ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಬರಬೇಕಾಗಿಲ್ಲ. ಸಹಜವಾದ ಆಡುವ ಮಾತಿನಲ್ಲಿ ಬೆಳಗುತ್ತಿರುವಂತೆ ಒಂದು ಹಳ್ಳಿ ರೈತ, ಅವನಿಗೊಬ್ಬ ಗೆಳೆಯ, ಅವನಿಗೆ ಓದಲಿಕ್ಕೆ ಅವಕಾಶ ಸಿಕ್ತು. ಅವನು ಓದಿದ, ಶಾಣೆ ಆದ, ದೊಡ್ಡ ಆಫೀಸರ್ ಆದ, ಬೆಂಗಳೂರು ದಿಲ್ಲಿ ಅಂತ ಸಿಟಿಗಳಲ್ಲಿ ನೌಕರಿ ಮಾಡ್ತಿದ್ದ. ಆಕಸ್ಮಿಕ ಒಂದೊಮ್ಮೆ ಹಳ್ಳಿಗೆ ಬರುವಂತ ಪ್ರಸಂಗ ಬಂತು. ಹಳ್ಳಿಗೆ ಬಂದಾಗ ಗೆಳೆಯನ ನೆನಪಾಯಿತು, ಬಾಲ್ಯದ ಸ್ನೇಹಿತ ಚಡ್ಡಿ ದೋಸ್ತ್ ಅಂತಾರ ವಾಗಿ ಗೆಳೆಯರು, ಮಾತಾಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಪಾಪ ಚಿಕ್ಕೋಡಿ ತರ ಬಂದೀನಿ, ಚಿಚಿನಿಗೆ ಹೋಗಿದ್ರೆ ಕಂಡು ಹೋಗ್ಬೇಕು ಅಂತ ಬಂದೇ ಬಿಟ್ಟ. ಅವರೇವ್ರನ್ನ ಕೇಳಿ ಗೆಳೆಯನ ಮನೆಯ ಅಂಗಳಕ್ಕೆ ಬಂದ. ಬಂದಾಗ ಅಂಗಳದಲ್ಲಿ ನಿಂತ್ಕೊಂಡು ಕೂಗಿದ, ಗೆಳೆಯ ಬರಲಿಲ್ಲ. ಗೆಳೆಯನ ಹೆಂಡತಿ ಹೊರಗೆ ಬಂದು ಅವ್ರು ಇಲ್ಲೇನ್ರಿ ನೀವ ಕೇಳಲ್ಲ, ಅವ್ರು ಇಲ್ಲೇನ್ರಿ ಅವಾಗ ಹೇಳಿದ್ರು ಇಲ್ರಿ
ಇದು ಅರ್ಥ ಆತವ್ರು. ಇವಾಗ ಮುಂದೆ ಕೇಳಿದ ಎಲ್ಲಿ ಹೋಗ್ಯಾನ್ರಿ ಅವ್ರು? ಮುಳ್ಳಿಗೆ ಮುಳ್ಳು ಹಚ್ಚಕ್ ಹೋಗ್ಯಾರ್ರಿ ಅಂತ. ಮುಳ್ಳಿಗೆ ಮುಳ್ಳು ಹಚ್ಚಕ್ ಹೋಗ್ಯಾರ ಬೆಳಗ. ಮುಳ್ಳಿಗೆ ಮುಳ್ಳು ಹಚ್ಚಕ್ ಹೋಗ್ಯಾರ ಇವ ಹೋಗ್ಯಾರ ಕರೆ ಅರ್ಥ ಆಗಲಿಲ್ಲ. ಎಲ್ಲಿ ಹಿಮ್ಮಂತ ತಿರುಗ್ತಿ ಒಂದು ಏನ್ ಅರ್ಥ ಮಾಡ್ಕೋಬೇಕು ಇರ್ಲಿ ನೋಡೋಣ ಅಂತ ತಿಳ್ಕೊಂಡು ಮತ್ತ ಅವ್ರು ಯಾವಾಗ ಬರ್ತಾರ್ರಿ? ಅವರು ಬಂದ್ರೆ ಬರಂಗಿಲ್ರಿ, ಬರ್ಲಿಲ್ಲ ಅಂದ್ರೆ ಬರ್ತಾರ್ರಿ ಅಂತ. ಏನ್ರಿ ಬಂದ್ರ ಬರಂಗಿಲ್ಲ, ಬರ್ಲಿಲ್ಲ ಅಂದ್ರೆ ಬರ್ತಾರ? ಹೆಂಗದ ಮಾತು? ಏನ್ ಅರ್ಥ ಮಾಡ್ಕೊಳ್ಳೋರು? ಬೆಳಗ ಅವಾಗ ಇವಾಗ ಇನ್ನೊಂದು ಸ್ವಲ್ಪ ಹಿಂಗ ಮಾತಾಡಿದ್ರೆ ನಾ ಏನ್ ಸುರಕ್ಷಿತ ಊರು ಸೇರಂಗ್ ಕಾಣಂಗಿಲ್ಲ. ಎಲ್ಲಿ ನನ್ನ ಧಾರವಾಡ ತಗೊಂಡು ಹೋಗ್ತಾರೋ ಏನೋ. ಈ ಎರಡು ಮಾತಿಗೆ ನನಗೆ ಏನೇನೋ ಅನ್ಸಕತ್ತದ. ಇನ್ನೊಂದು ಮಾತಾಡಿದ್ರೆ ಗದ್ದಲಕ್ಕೆ ಬೀಳ್ತೀನಿ ನಾನು. ಅವಾಗ ಅವ ಅಂದ್ರದ ನೋಡ್ರಿ, ನನ್ನ ಪರಿಚಯ ನಿಮಗಿಲ್ಲ, ನಿಮ್ಮ ಯಜಮಾನರು ನಾನು ಭಾಳ ಆತ್ಮೀಯ ಗೆಳೆಯರು, ಈಗ ನಾನು ಭಾಳ ದೊಡ್ಡ ಸಾಹೇಬ್ ಆಗಿ ದೂರ ಇದ್ದೀನಿ, ನೆನಪಾಗಿತ್ತು ಬಂದಿದ್ದೆ, ದೋಸ್ತನ ಕಂಡು ಹೋಗ್ಬೇಕು ಅಂತ ಬಂದೆ. ನೀವರ ಹಿಂಗ ಅನ್ನಕತ್ತೀರಿ ನನಗೆ ಅರ್ಥ ಆಗ್ತಾ ಇಲ್ಲ, ನೀವೇನೇನೋ ಹೇಳಕತ್ತೀರಿ ಅಂದಾಗ ಆ ತಾಯಿ ಹೇಳಿದ್ರಂತ ನಾ ಇದ್ದದ್ದನ್ನು ಇದ್ದಂಗೆ ಹೇಳಕತ್ತೀನಿ, ನಿಮಗೆ ತಿಳ್ಕೊಳ್ಳೋ ಬುದ್ಧಿ ಇಲ್ಲ. ಪ್ರಭುದೇವರು ಕೂಡ ಇದ್ದದ್ದನ್ನ ಹೇಳ, ಆದ್ರೆ ಅರ್ಥ ಆಗಂಗಿಲ್ಲ ಬೇಗನೆ. ಅದು ಅನುಭವದ ಎತ್ತರಕ್ಕೆ ಹೋಗಿ ನಿಂತು ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅವಾಗ ಅವ ಅಂದ, ಹೌದ್ರಿ ನೀವೇನೋ ಇದ್ದದ್ದನ್ನ ಇದ್ದಂಗ ಹೇಳಿದ್ರಿ ಕರೆ, ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗ್ಯಾನ ಅಂದ್ರ ಮುಳ್ಳಿಗೆ ಮುಳ್ಳು ಹತ್ತಕ್ಕೆ ಹೋಗ್ಯಾನ ಅಂದ್ರಿ, ಇದ್ರ ಅರ್ಥ ಏನು ಅಂತ ಕೇಳಿದ. ಅವಾಗ ಆ ತಾಯಿ ಹೇಳಿದ್ರು, ರೈತರು ಹೆಣ್ಮಗಳು ಹೇಳ್ತಾಳ ಇದ್ರಾಗ ಏನ್ ಭಾರಿ ಅದರಿ, ಮುಳ್ಳಿಗೆ ಮುಳ್ಳು ಹಚ್ಚೋದಂದ್ರ ನಮ್ಮ ತೋಟದಾಗ ಈ ಸಲ ಬರೀ ಬದ್ರಿಕಾಯಿನ ಮಾಡೀವಿ, ಬದ್ರಿಕಾಯಿ ಗಿಡದಾಗ ಬರೀ ಮುಳ್ಳಾಗ ಇರ್ತಾವ, ಅದ್ರ ಸುತ್ತ ಬೇರೆ ಹಚ್ಚಕ್ ಹೋಗ್ಯಾನ ಅಂತ ಹೇಳಿದೆ. ಮುಳ್ಳಿಗೆ ಮುಳ್ಳು ಹಚ್ಚು, ಮುಳ್ಳಿಗೆ ಮುಳ್ಳು ಹಚ್ಚು, ಹೆಂಗಿರಲಿಲ್ಲವ ನೋಡಿ ಹೇಳಿ ಚಂದ ಹೆಂಗೆ. ಮತ್ತ ಬಂದ್ರೆ ಬರಂಗಿಲ್ಲ, ಬರ್ಲಿಲ್ಲ ಅಂದ್ರೆ ಬರ್ತಾನ. ಹೆಂಗಂದ್ರೆ ಬರ್ತಾನಂತಾರೆ ಹೇಳಬೇಕು, ಬರಂಗಿಲ್ಲ ಅಂತಾರೆ ಹೇಳಬೇಕು, ಬಂದ್ರೆ ಬರಂಗಿಲ್ಲ. ಇದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಏನಿಲ್ರಿ, ಇದ್ರಾಗ ಏನು ಬಹಳ ದೊಡ್ಡದ, ನಮ್ಮ ತೋಟ ನಮ್ಮ ಹೊಲ ಹೊಳಿದಂಗೆ ಆಗದ, ಮ್ಯಾಲೆಲ್ಲೇನ ಮಳಿ ಬಂದು ಹೊಳಿ ಬಂದ್ರೆ ಅವ್ರು ಬರಂಗಿಲ್ಲ, ಅದು ಬಂದ್ರ ಅವ್ರು ಬರಂಗಿಲ್ಲ, ಬರ್ಲಿಲ್ಲ ಅಂದ್ರೆ ಬರ್ತಾನೆ, ಏನ್ ಬರ್ಲಿಲ್ಲ ಅಂದ್ರೆ ಮಳಿ ಬರ್ಲಿಲ್ಲ ಅಂದ್ರೆ ಅವ್ ಮಳಿಗೆ ಬರ್ತಾನೆ. ಇವ ಅಂದ ಇವ ಎಷ್ಟೇ ಕೇಳಿ ಎಂತ, ನೀನು ಇದ್ದಂತ ಹೇಳಿ ಕರೆಯುತ್ತಾರಿ ಆದ್ರೆ ನನಗೆ ಅರ್ಥ ಆಗಲಿಲ್ಲ, ಅದನ್ನು ತಿಳಿಯೋ ಬುದ್ಧಿ ನನಗಿಲ್ಲ. ನಮ್ಮ ನಾಡಿನಲ್ಲಿ ಸಹಜ ಮಾತಾಡ್ತಾ 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 ಆಡು ಭಾಷೆಯಲ್ಲಿ ಇಂಥ ಅಪರೂಪದ ಪ್ರಯೋಗಗಳನ್ನು ಮಾಡಿರುವಂತಹ ಬಹುದೊಡ್ಡ ಇತಿಹಾಸ ನಮ್ಮಲ್ಲಿ ಸಿಗ್ತದೆ.